ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಖಿಲೇಶ್. ಕುರುಡ ಎಂಬ ಕಾರಣಕ್ಕೆ ಶಾಲೆ ಮತ್ತು ಸಮಾಜದಲ್ಲಿ ಎಲ್ಲರಿಂದಲೂ ಹೀಯಾಳಿಸಿಕೊಂಡ ಯುವಕ ಅಮೆರಿಕದ ಪ್ರತಿಷ್ಠಿತ ಎಂಐಯಿಂದ ಡಿಗ್ರಿ ಪಡೆದು ಉದ್ಯೋಗದ ಆಫರ್ ದೊರೆತರೂ ಅದನ್ನು ತಿರಸ್ಕರಿಸಿ ಸ್ವಂತ ಊರಿಗೆ ವಾಪಸ್ ಬಂದು ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇಂದು ವರ್ಷಕ್ಕೆ 50 ಕೋಟಿಗೂ ಅಧಿಕ ವರಮಾನ ಪಡೀತಾ ಇರೋ ಯುವಕ ಆತನೇ ಶ್ರೀಕಾಂತ್ ಬೊಲ್ಲಾ. 7 ಜುಲೈ 1992 ಆಂಧ್ರಪ್ರದೇಶದ ಮಚ್ಚಲಿಪಟ್ಟಣದ ಸೀತಾರಾಮ್ ಅನ್ನೋ ಗ್ರಾಮ, ಅಲ್ಲಿನ ರೈತ ಕುಟುಂಬದಲ್ಲಿ ಶ್ರೀಕಾಂತ್ ಹುಟ್ಟಿದ್ದು. ಆ ಹುಡುಗ ಹುಟ್ಟಿದ ತಕ್ಷಣವೇ ಆ ಕುಟುಂಬದಲ್ಲಿ ನಿರಾಸೆಗೆ ಒಳಗಾಯಿತು. ಹೌದು, ಮಗ ಹುಟ್ಟಿದ್ರೆ ಖುಷಿಯಾಗಬೇಕು, ಆದರೆ ಇಲ್ಲಿ ದುಃಖ ಪಡ್ತಿದ್ದಾರೆ. ಯಾಕಂದ್ರೆ ಹುಟ್ಟಬೇಕಾದ್ರೇನೆ ಕುರುಡನಾಗಿ ಹುಟ್ಟಿದ್ದಾನೆ, ಆತನ ಎರಡು ಕಣ್ಣು ಇಲ್ಲ ಅಂತ. ಬಂದು ಬಳಗದವರು ಬಂದೋಗ್ತಿದ್ದಾರೆ, ಇನ್ನು ಕೆಲವರು ಈತ ದೊಡ್ಡವನಾದ್ಮೇಲೆ ಏನನ್ನ ಸಾಧಿಸ್ತಾನೆ ಅಂತ. ಇನ್ನು ಇವನಿಂದ ಯಾವುದೇ ಉಪಯೋಗವಿಲ್ಲ, ಅಲ್ಲದೆ ಇವನೇ ನಿಮ್ಮ ಮೇಲೆ ಜೀವನ ಪೂರ್ತಿ ಡಿಪೆಂಡ್ ಆಗಿರ್ತಾನೆ, ಅದಕ್ಕೆ ಈಗಲೇ ಈತನನ್ನ ದೂರ ಮಾಡಿಬಿಡಿ ಅಂದ್ರು. ಆದರೆ ತಾಯಿ ಪ್ರೀತಿ ಕೇಳಬೇಕಲ್ವಾ? ಆತ ಕುರುಡನಾಗಿರೋದ್ರಿಂದ ಎಷ್ಟೋ ಪ್ರೀತಿಯಿಂದ ನೋಡ್ಕೊಳ್ತಿದ್ಲು ಆತನ ತಾಯಿ. ಆತನ ತಂದೆ ತಾಯಿ ಆರ್ಥಿಕವಾಗಿ ಹಣದಲ್ಲಿ ಬಡವರು, ಆದರೆ ಪ್ರೀತಿ ವಿಶ್ವಾಸದಲ್ಲಲ್ಲ. ಮಗನಿಗೆ 5 ವರ್ಷ ವಯಸ್ಸು, ಸ್ಕೂಲಿಗೆ ಸೇರಿಸಬೇಕಲ್ವಾ? ತಂದೆ ಸ್ಕೂಲಿಗೆ ಸೇರಿಸಿದ್ರು, ಡೈಲಿ ಸ್ಕೂಲಿಗೆ ಹೋಗ್ತಿದ್ದಾನೆ, ಆದರೆ ಏನು ಓದಬೇಕು ಏನು ಕಲಿಬೇಕು ಅಂತ ಗೊತ್ತಾಗ್ತಿಲ್ಲ. ಶ್ರೀಕಾಂತ್ಗೆ ದೃಷ್ಟಿ ದೋಷವಿದ್ದಿದ್ರಿಂದ ಶಾಲೆಯಲ್ಲಿ ಕೊನೆಯ ಬೆಂಚ್ನಲ್ಲಿ ಕುಳಿಸ್ತಿದ್ರು. ಪಿಟಿ ಪೀರಿಯಡ್ನಲ್ಲಿ ಕ್ಲಾಸ್ನಿಂದ ಹೊರಗಡೆ ಹೋಗೋಕೆ ಬಿಡ್ತಿರ್ಲಿಲ್ಲ. ಅಲ್ಲದೆ ಪ್ರತಿ ಸಂದರ್ಭದಲ್ಲೂ ಪ್ರತಿ ವಿಷಯದಲ್ಲೂ ಹೀಯಾಳಿಸೋರೋ ನಿರ್ಲಕ್ಷಿಸೋರೋ. ಆಗ ಸ್ಕೂಲ್ನವರು ಆತನ ತಂದೆಯನ್ನ ಕರೆದು ಹೇಳಿಯೇ ಬಿಟ್ರು, ಇವನಿಗೆ ವಿದ್ಯೆ ಸಾಧ್ಯವಿಲ್ಲ, ಮನೆಯಲ್ಲೇ ಇಟ್ಕೊಳ್ಳಿ ಅಂತ. ಆಗ ಆತನ ತಂದೆ ಯೋಚಿಸ್ತಿದ್ದಾರೆ, ವಿಚಾರಿಸ್ತಿದ್ದಾರೆ, ಹೇಗೆ ನನ್ನ ಮಗನಿಗೆ ವಿದ್ಯೆ ಕೊಡಿಸ್ಲಿ ಅಂತ. ಯಾಕಂದ್ರೆ ಆ ಹುಡುಗನಿಗೆ ಓದ್ಬೇಕು ಅಂತ ಆಸೆ. ಆಗ ತಿಳಿತು ಕುರುಡರಿಗೆ ಪ್ರತ್ಯೇಕವಾದ ಶಾಲೆ ಇರುತ್ತೆ ಅಂತ. ಅದಕ್ಕೆ ಅಲ್ಲಿ ಕರ್ಕೊಂಡೋಗಿ ಸೇರಿಸಿದ್ರು. ಅಲ್ಲಿ ಶ್ರೀಕಾಂತ್ ಚೆನ್ನಾಗಿ ಓದ್ದ, 10th ನಲ್ಲಿ 90% ಮಾರ್ಕ್ಸ್ ತಗೊಂಡ. ನೆಕ್ಸ್ಟ್ PUC ನಲ್ಲಿ ಸೈನ್ಸ್ ತಗೊಳ್ಬೇಕು ಅಂತ ಅಪ್ಲೈ ಮಾಡಿದ್ರೆ ಆತನ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡಿದ್ರು. ಯಾಕಂದ್ರೆ ಆತ ಒಬ್ಬ ಕುರುಡ, ಸೈನ್ಸ್ ಎಕ್ಸ್ಪೆರಿಮೆಂಟ್ಗಳನ್ನ ಹೇಗೆ ಮಾಡ್ತಾನೆ ಅಂತ. ಕಾಲೇಜ್ಗಳು ರಿಜೆಕ್ಟ್ ಮಾಡಿದ್ವೋ, ಹೋಗ್ಲಿ ಬೇರೆ ಕೋರ್ಸ್ ನೋಡೋಣ ಅಂತ ಸಾಮಾನ್ಯರ ರೀತಿ ಆತ ಯೋಚನೆ ಮಾಡಲಿಲ್ಲ. ಕೋರ್ಟ್ಗೆ ಹೋದ, ನಾನು ಓದ್ಬೇಕು, ನನಗೆ ಸೈನ್ಸ್ಗೆ ಅಡ್ಮಿಷನ್ ಬೇಕು ಅಂತ ಕೋರ್ಟ್ನ ಮೆಟ್ಟಿಲು ಹತ್ತಿದ. 6 ತಿಂಗಳು ಕೇಸ್ ನಡೀತು, ತೀರ್ಪು ಬಂತು, ಈತನಿಗೆ ಅಡ್ಮಿಷನ್ ಕೊಡಬೇಕು ಅಂತ. ಸೈನ್ಸ್ಗೆ ಸೇರ್ಕೊಂಡ, ಅಲ್ಲೂ ಕೂಡ 98% ತಗೊಂಡ. ಆ ನಂತರ IIT ಗೆ ಸೇರ್ಕೊಳ್ಬೇಕು ಅನ್ಕೊಂಡ, ಆದ್ರೆ ಅವರು ಈತನನ್ನ ರಿಜೆಕ್ಟ್ ಮಾಡಿದ್ರು. ಕಾರಣ ಅದೇ, ದೃಷ್ಟಿಹೀನ ಅಂತ. ಇಂಡಿಯಾನಲ್ಲಿರೋ ಯಾವ ಯೂನಿವರ್ಸಿಟಿ ಕೂಡ ಈತನ ಅಪ್ಲಿಕೇಶನ್ನ ಅಕ್ಸೆಪ್ಟ್ ಮಾಡಲಿಲ್ಲ. ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡ್ದ, ಎಲ್ಲಿ ನಾನು IIT ಮಾಡಬಹುದು ಅಂತ, ಅಮೆರಿಕದಲ್ಲಿ ಮಾಡಬಹುದು ಅಂತ ಗೊತ್ತಾಯ್ತು. ಅಲ್ಲಿನ ಎಲ್ಲಾ ಯೂನಿವರ್ಸಿಟಿಗಳಿಗೂ ಅಪ್ಲಿಕೇಶನ್ ಹಾಕ್ದ. ಅಲ್ಲಿ 4 ಯೂನಿವರ್ಸಿಟಿಗಳು ಆತನ ಅಪ್ಲಿಕೇಶನ್ನ ಅಕ್ಸೆಪ್ಟ್ ಮಾಡಿದ್ವು. ಅದರಲ್ಲಿ MIT ಅನ್ನೋ ಯೂನಿವರ್ಸಿಟಿನ ಆಯ್ಕೆ ಮಾಡಿಕೊಂಡ. ಆ ಯೂನಿವರ್ಸಿಟಿನಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿದ ಮೊದಲ ದೃಷ್ಟಿಹೀನ ಈ ಶ್ರೀಕಾಂತ್ ಎಂಬ ರೆಕಾರ್ಡ್ ಸೃಷ್ಟಿ ಮಾಡ್ದ. ಆ ಕೋರ್ಸ್ ಕಂಪ್ಲೀಟ್ ಮಾಡಿದ ತಕ್ಷಣ ಆತನಿಗೆ ಎಷ್ಟೋ ದೊಡ್ಡ ದೊಡ್ಡ ಆಫರ್ಸ್ ಬಂತು. ಅದು ಆತನ ಟ್ಯಾಲೆಂಟ್ ಮತ್ತು ಸ್ಕಿಲ್ನ ನೋಡಿ ತಿಂಗಳಿಗೆ 1,00,000 ರೂಪಾಯಿ ಸಂಬಳ ಅಂದ್ರು. ಆದರೂ ಒಪ್ಕೊಳ್ಳಿಲ್ಲ, ನಾನು ನನ್ನ ದೇಶಕ್ಕೆ ಹೋಗ್ಬೇಕು, ನನ್ನ ಅವಶ್ಯಕತೆ ನನ್ನ ದೇಶಕ್ಕಿದೆ ಅಂತ ತಿರುಗಿ ವಾಪಸ್ಸಾದ. ಹೈದರಾಬಾದ್ನಲ್ಲಿ ತನ್ನ ಕುಟುಂಬದ ಹೆಸರಲ್ಲಿ, ಅಂದರೆ ಬೋಲೆಂಡ್ ಇಂಡಸ್ಟ್ರೀಸ್ ಅಂತ ಹೊಸ ಕಂಪನಿ ಆರಂಭಿಸಿದ ವ್ಯಕ್ತಿ ಈ ಶ್ರೀಕಾಂತ್ ಬೊಲ್ಲಾ. ಈ ಕಂಪನಿ ಆರಂಭಿಸಿದಾಗ ಆತನ ವಯಸ್ಸು ಕೇವಲ 23 ವರ್ಷ. ಈಗ ಆ ಕಂಪನಿಯ ಆರ್ಥಿಕವಾದಾಯ 50 ಕೋಟಿ, 20ಕ್ಕೂ ಅಧಿಕ ಬ್ರಾಂಚ್. ಚಿಕ್ಕ ವಯಸ್ಸಿನಲ್ಲಿ ಈತನನ್ನ ನೋಡಿ ಜೀವನ ಪೂರ್ತಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತಾನೆ ಅಂದ್ರು. ಆದರೆ ಇವತ್ತು 3,000 ವಿದ್ಯಾರ್ಥಿಗಳಿಗೆ ಫ್ರೀ ಎಜುಕೇಷನ್ ಕೊಡಿಸ್ತಿದ್ದಾನೆ, ಅಲ್ಲದೆ 100 ಕುಟುಂಬಗಳಿಗೆ ಅನ್ನ ಆಗ್ತಿದ್ದಾನೆ, ತನ್ನ ಕಂಪನಿಯಲ್ಲಿ 50% ವಿಕಲ ಚೇತನರಿಗೆ ಕೆಲಸ ಕೊಟ್ಟಿದ್ದಾನೆ. ನನ್ನ ಜೀವನದಲ್ಲಿ ಪ್ರಾಬ್ಲಮ್ ಇದೆ, ಎಜುಕೇಷನ್ ಸರಿಯಿಲ್ಲ, ನಮ್ಮಪ್ಪ ಅಮ್ಮ ಏನು ಮಾಡಿಲ್ಲ ಅಂತ ಕಾರಣಗಳನ್ನ ಹೇಳ್ಕೊಂಡು ಯಾವತ್ತೂ ಕೂರ್ಬೇಡ. ಯಾಕಂದ್ರೆ ಪ್ರಾಬ್ಲಮ್ಸ್ ಬರೋದು ಮನುಷ್ಯನಿಗೆ. ನಿನ್ನ ಗುರಿ ಸಂಕಲ್ಪ ದೃಢವಾಗಿ ನಿನ್ನಲ್ಲಿದ್ರೆ 100 ಪ್ರಾಬ್ಲಮ್ಸ್ ಬಂದರೂ ನೀನು ಅಂದುಕೊಂಡಿರೋ ಗುರಿಯನ್ನ ನೀನು ಮುಟ್ತೀಯ. ಯಾಕಂದ್ರೆ ಆಗ ನಿನಗೆ ನಿನ್ನ ಮುಂದೆ ಇರೋ ಪ್ರಾಬ್ಲಮ್ಸ್ ಕಾಣಿಸಲ್ಲ, ಕೇವಲ ಅವಕಾಶಗಳನ್ನ ಮಾತ್ರ ಹುಡುಕ್ತೀಯ. ನಿನ್ನ ಗುರಿ ಮುಟ್ಟೋಕೆ ನಿನ್ನ ಸಂಕಲ್ಪ ಬಲವನ್ನ ಗಟ್ಟಿಯಾಗಿಸ್ಕೋ. ಅದಕ್ಕೆ ಶ್ರೀಕಾಂತ್ ಜೀವನ ಒಂದು ಉದಾಹರಣೆ. ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಇಂತಿ ನಿಮ್ಮ ಅಖಿಲೇಶ್.